ಇತ್ಯಾದ ಮೇಲೆ ಇನ್ನು ತಾವು ವಿಶ್ರಾಂತಿ ಮಾಡಿದ್ರೆ ಒಳ್ಳೇದು, ನಮಗೆ ಸಂತೋಷ ಆಗ್ತದೆ. ತಾವು ಕೂಡಬೇಡಿ, ಮಲ್ಕೊಳ್ಳಿ. ನಿರ್ಯಾತಲ್ಲ ಬರ್ತದೆ, ತಾವು ಮಲ್ಕೊಳ್ಳಿ. ಬೆಳಗ್ಗೆ ಬಂದ ಬೆಳಗಿನ ಜಾವ ಬಂದ್ರಿ ಸ್ವಾಮಿ. ಪೂಜೆ ಎಲ್ಲ ಬರ್ತಾ ಆಯ್ತು ಇಲ್ಲ, ಇನ್ನು ಕೃಷ್ಣ ಮಠದಲ್ಲಿ ಆಗ್ಲಿಕ್ಕೆ ಉಂಟು. ಇನ್ನು ಅಲ್ಲಿ 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 ಈಗ ನೋವಿದೆಯಾ ಸ್ವಾಮಿ? ನೋವಿಲ್ಲ, ಅದು ಡಾಕ್ಟರ್ ಆರು ವಾರ. ಅವ್ರು ಏನ್ ಹೇಳ್ತಾರೆ ನೀವು ಅದನ್ನ ಕೇಳ್ಬೇಕು, ಕೇಳೋದಿಲ್ಲ ನೀವು. ಅದಕ್ಕೆ ಅದಕ್ಕೆ ನಾವು ಗಟ್ಟಿಯಾಗಿ ಹೇಳ್ಬೇಕು ಅಂತ ಬಂದದ್ದು. ಇರ್ಲಿ, ಹೌದು, ಆ ದಿನ ಸ್ವಲ್ಪ ಇದಾಯ್ತು, ಶ್ರಮ ಆಯ್ತು ಅವತ್ತು. ಸ್ವಾಮಿ ಏನ್ ತಾವು ಅದ್ರ ಬಗ್ಗೆ ಇದು ಮಾಡ್ಬೇಕು, ಕೂತ್ಕೊಳ್ಳಿ, ತಾವು ಮಲ್ಕೊಳ್ಳಿ. ನಮ್ಗೆ ಬೇಜಾರು ಸ್ವಾಮಿಗಳ ಈ ಇದ್ರಲ್ಲಿ ನೋಡ್ಲಿಕ್ಕೆ ಅಷ್ಟು ಇದಾಗುದಿಲ್ಲ. ಯಾವತ್ತೂ ಅವರು ಮಲಗಿರೋರೆಲ್ಲ ಕೂತವರಲ್ಲ. ಸ್ವಲ್ಪ ಹೆಚ್ಚಾಗಿದೆ, ಸ್ವಲ್ಪ ಸ್ವಲ್ಪ ಹೆಚ್ಚಾಗಿದೆ. ತುಂಬಾ ನಮ್ಗೆ ಬೇಸರ ಆಯ್ತು, ಅಲ್ಲಿಂದ ಬರುವಾಗ ತಮ್ಗೆ ತೊಂದರೆ ಆಯ್ತು ಅಂತ. ಮಡಿಯಲ್ಲಿದ್ದಾರೆ, ಮುಟ್ಟು ಬಿಡ್ಬೇಡ. ನಾವು ಮಂತ್ರಾಲಯದಲ್ಲಿ ಹರಿಭಾಯ ಸ್ಥಿತಿ ಪುರಶ್ಚರಣ ಧನ್ವಂತರಿ ಇದು ಮತ್ತೆ ಎಲ್ಲ ನವಗ್ರಹ ಶಾಂತಿ ಎಲ್ಲ ಅಲ್ಲಿ ಮಾಡ್ತಾ ಇದ್ದೀವಿ. ಶಾಖಾ ಮಠಗಳಲ್ಲಿ ಎಲ್ಲ ಮೂಲಭೂತ ವಿಜಯೇಂದ್ರ ಸ್ವಾಮಿಗಳ ಸನ್ನಿಧಾನ ಸ್ವಾಮಿಗಳು ಮಡಿಯಲ್ಲಿದ್ದಾರೆ. ಹಾಗೆ ನಾನು ದೂರ ಇತ್ತು, ಇಲ್ಲಿ ಬನ್ನಿ, ನಾನು ದೂರ ಕೊಡ್ತೇನೆ. ನಮ್ಗೆ ತುಂಬಾ ಆಚಾರರು, ನಾನು ಬೇಜಾರು ಸ್ವಾಮಿಗಳು ನೋಡ್ಲೇಬೇಕು ಅಂತ ಅವ್ರು ತುಂಬಾ ಹಠ. ತಾವು ಮಲ್ಕೊಳ್ಳಿ, ಮಲ್ಕೊಳ್ಳಿ, ತಾವು ಮಲ್ಕೊಳ್ಳಿ, 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 ನಾನು ದೂರದ ಕೊಡ್ತೀನಿ. ನೀವು ಮಲಗಿದ್ರೆ ಮಾನಸಿಕ ಅವ್ರು ನಮಸ್ಕಾರ ಮಾಡ್ತೀನಿ. ಅವರು ಅವ್ರು ಎದ್ದು ಕೂತ್ಕೊಂಡ್ರು ಬೇಡ 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 ಬಿಡು. ಹೇಗಿದ್ರಿ ಸ್ವಾಮಿ ಈ ಮೊದಲಿಂದ ಪರವಾಗಿಲ್ವಾ? ನೋವೇನಿಲ್ಲ, ನೋವಿಲ್ಲ. ಬೆಳೆಯುವಾಗ ಡಾಕ್ಟರ್ ನಡೆಯಬೇಡ ಅಂತ ಬೇಡ, ಅದು ಸ್ವಲ್ಪ ಮೂಮೆಂಟ್ ಆಗುವಾಗ ನಮಗಿಂತ ಹೆಚ್ಚು ದೊಡ್ಡ ಆಕ್ಸಿಡೆಂಟ್ ನಮ್ಮಿಬ್ಬರಿಗೂ ಆಗಿತ್ತು. ತಾವು ಬಂದಿದ್ರಿ, ತಾವು ನಮ್ಗೆ ಮಣಿಪಾಲ್ನಲ್ಲಿ ಬಂದು ತಾವು ನೋಡಿಕೊಂಡು ಹೋದ್ರಿ. ಅದಾಯ್ತು, ಅವತ್ತು ನಮಗೋಸ್ಕರವಾಗಿ ಎಲ್ಲಿಂದೋ ಬಂದು ಸೀದಾ ಪಕ್ಕದಲ್ಲೇ ಜಕ್ಕೂರು ಇದ್ರ ಪಕ್ಕದಲ್ಲೇ ಅಲ್ಲ, ಅಲ್ಲಿ ಬಂದು ಇಳಿದು ನಮ್ಮನ್ನ ನೋಡಿ 13ನೇ ಅಂತಸ್ತಿನಲ್ಲಿ ನಾವಿದ್ವಿ. ನೋಡಿಕೊಂಡು ಮತ್ತೆ ಫ್ಲೈಟ್ ಹತ್ತಿ ಹೋದ್ರು ಅವರು. ನಮಗೆ ಬೇಜಾರು ಸ್ವಾಮಿಗಳನ್ನ ಈ ತರ ನಾವು ನೋಡೇ ಇಲ್ಲ. ಅದು ಯಾವತ್ತೂ ಇಟ್ಟಿದ್ರು ಕೂಡ ಈಗ ಆಕ್ಟಿವ್ ಆಗಿ ಕೃಷ್ಣನ ಅನುಗ್ರಹ, ಕೃಷ್ಣ ಮುಖ್ಯ ಪ್ರಾಣದೇವರು ವಿಶೇಷ ಅನುಗ್ರಹ. ಅಲ್ಲ, ಒಂದ್ ಬಾರಿ ಅಲ್ಲ, ಅನೇಕ ಬಾರಿ ಆಕ್ಸಿಡೆಂಟ್. ಇದು ರಾಯಚೂರು ಹತ್ರ ದಿವಸ ಪೂಜೆ ಮಾಡ್ತಾರೆ, ಮಧ್ಯಾಹ್ನ ನೋಡಿದ್ರಿ ನಿಶ್ಚಿಂತನ ಪಾಠ, ಸಚೇತನ ಪಾಠ, ವಿದ್ಯಾರ್ಥಿಗಳಿಗೆ ಚಿಂತನೆ ಮಾಡಿಸ್ತಾರೆ, ಪಾಠ ಎಲ್ಲ ನಡೀತಾ ಇದೆ, ಯಾವುದು ಬಿಟ್ಟಿಲ್ಲ. ಪೂಜೆ ಮಾತ್ರ ಕೃಷ್ಣ ಮಾಡೋದ್ರಿಂದ ಪೆಟ್ಟಿಗೆ ಹಾಕಿ ಕಳಿಸ್ತಾರೆ, ಆ ಪೆಟ್ಟಿಗೆ ಪೂಜೆ ಮಾಡಿ ಮಹಾಪೂಜೆಗೆ ವಾಪಸ್ ಕಳಿಸಿ. ಪೆಟ್ಟಿಗೆಗೆ ಪೂಜೆ ಮಾಡ್ತಾರೆ, ಆಮೇಲೆ ಅಲ್ಲಿ ಮಹಾನೈವೇದ್ಯ ಮತ್ತೆ ಪೆಟ್ಟಿಗೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಪೆಟ್ಟಿಗೆ ತೆಗೆದು. ಬೇಜಾರು ಸ್ವಾಮಿಗಳ ಇದು ಎಲ್ಲ ಅವ್ರ ಮಾನಸಿಕ ಪೂಜೆಯು ಆ ಮಟ್ಟಕ್ಕೆ ಬಂದವರು. ಮಾನಸಿಕ ಪೂಜೆಯು ಶಾಸ್ತ್ರವಿಲ್ಲ, ಆ ಮಟ್ಟದಲ್ಲಿ ಅವ್ರು ಬಂದವರು. ಆದ್ರಿಂದ ಅವರಿಗೆ ಅದೆಲ್ಲ ಯಾವ್ದು ಲೆಕ್ಕ ಅಲ್ಲ. ಮಲಗಿ ಪರಮಾದ್ರಿ ನಾ ಅದನ್ನೇ ಹೇಳಿದ್ರು ಬನ್ನಿ. ಆ ಫೋಟೋ ನೋಡಿದ ಕೂಡ್ಲೆ ಸ್ವಾಮಿಗಳು ಮಲಗಿ ಅವರು ಜಪ ಪೂಜೆ ಮಾಡ್ತಾ ಇದ್ದಾರೆ, ಭಗವಂತ ಕೂತ್ಕೊಂಡು ತಗೊಳ್ತಾ ಇದ್ದಾನೆ ಅಂತ ನಾವು ಆಚಾರ್ಯ ಫೋಟೋ ತೋರಿಸಿ ಹೇಳಿದ್ರು. ಯಾಕಂದ್ರೆ
ಬಂಡಿಗಳಿಗೆ ಪ್ರೋತ್ಸಾಹ ಕೊಡೋರು ಅವ್ರಿಗೆ ಮತ್ತೆ ಅವ್ರಿಗೆ ಯಾರು ಇಲ್ಲ. ಆಚಾರ್ಯ ಎಷ್ಟು ಇದು ಮಾಡಿದ್ರು ಅಂದ್ರೆ ನಮ್ಮ ಅಜ್ಜಂದಿರು ಸುಜೀಂದ್ರ ತೀರ್ಥರು ಇದಾದಾಗೂ ಅಷ್ಟು ಬೇಜಾರು ಮಾಡ್ಲಿಲ್ಲ ಅವ್ರು. ಅಷ್ಟು ನಮ್ಗೆ ಬೇಜಾರು ಸ್ವಾಮಿಗಳು ಹಾಗೆ ಅವರು ಇದಾಯ್ತು ನಮ್ಗೆ ಬಹಳ ಬೇಸರ. ಹಾಗೆ ನಾವು ಬಂದಿದ್ದೆ ನಿಮ್ಮ ನೋಡಬೇಕು ನನಗೆ. ಅವರಂತೂ ವಿದ್ಯಾಮಾನ್ಯರನ್ನ ಬೇಜಾರು ಸ್ವಾಮಿಗಳನ್ನ ಸುಜೀಂದ್ರ ಸಮಾನವಾಗಿ ಕಾಣುವವರು. ವಿದ್ಯಾಮಾನ ಚೇತರು ಹೋದಾಗ ನಾ ಫಲಮಾರಿ ಬಂದು ಆದಿನವೇ ಬಂದು ಬೃಂದಾವನ ಮುಂದೆ ಅರ್ಧ ಕುತ್ಕೊಂಡ್ಬಿಟ್ಟಾರ ಏನಮ್ಮ ತಾಯಿ ನಮ್ಮ ಮಹನೀಯರು ಸಿಗಲ್ಲ ಅಂತ. ತಾವು ಮೃತ್ಯುಂಜಯರು ಸ್ವಾಮಿ ದೇವರು ಯಾವ ಆಪತ್ತು ಬಂದ್ರು ರಕ್ಷಣೆ ಮಾಡಿ ರಕ್ಷದೆ ಇತ್ತೇ ವಿಶ್ವಾಸ. ಬೆನ್ನು ಹೌದು ಅಲ್ಲ ನಿಮ್ಗೆ ಮಾಂಸದ ಇದೇ ಇಲ್ಲ ಎಲ್ಲ ಮೂಳೆ ಹಾಗಾಗಿ ಅಷ್ಟೇ ಕರ್ನೂಲ್ ದಾಟಿಯಾ ಕರ್ನೂಲ್ ಆ ಕಡೆ ಗೊತ್ತಾಯ್ತು. ನಾವು ನಮ್ಮ ಚಂದ್ರಶೇಖರ್ ಅಂತ ಡಾಕ್ಟರ್ಗೆ ಅವರು ಕಲ್ಕೋರ ಅವರು ಕರ್ಕೊಂಡು ಹೋಗಿದ್ದು ಚಂದ್ರಶೇಖರ್ ಅಂತ ಜಿ ಆರ್ ಚಂದ್ರಶೇಖರ್ ಅಂತ ಇದ್ದಾರೆ ಎಲ್ಲ. ನಾವು ಫೋನ್ ಮಾಡಿದ್ವಿ ನೀವು ಹೋಗಿ ನೋಡ್ಬೇಕು ಅಂತ ಕಾರ್ಯಕ್ರಮದಲ್ಲಿ ಇದ್ರಲ್ಲ ಮಾಡಿದ್ವಿ ಮನೆಗೆ ಅವ್ರು ಕಲ್ಕೋರ ಅವರೆಲ್ಲ ನಮ್ಗೆಲ್ಲ ಮೊದಲಿಂದ ಬೇಕಾದವ್ರೆ ಇಲ್ಲ ಬೇರೆ ಡಾಕ್ಟರ್ಗೆ ತೋರಿಸಿದ್ದಾರೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಇದಕ್ಕೆ ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಇಲ್ಲ ಒಂದು ವೀಲ್ ಚೇರ್ ಕೂಡ ಇಟ್ಬೋದು. ಮೊನ್ನೆ ಮಂತ್ರಾಲಯದಲ್ಲಿ ಭಗವಂತಕ್ಕೆ ಕೂತ್ಕೊಂಡ್ರು ಕೂಡೋದೇ ಇಲ್ಲ. ಅಲ್ಲ ನಮಗೂ ತಮ್ಮನ್ನ ನೋಡಿ ಈಗ ನಮ್ಗೂ ಒಂದ್ ಸ್ವಲ್ಪ ನಿಶ್ಚಿಂತೆ ಆಯ್ತು. ನೀವು ಹೋಗೋದ್ರೆ ಬರ್ತೀನಿ ಅಂತ ಹೇಳಿದ್ರೆ ಅದು ಅನಿವಾರ್ಯ ಕಾರಣ. ನಾಳೆ ಮಂತ್ರಾಲಯಕ್ಕೆ ಅನಂತಕುಮಾರ್ ಅವರು, ನಿತಿನ್ ಗಡ್ಕರಿ, ಪ್ರಹ್ಲಾದ್ ಜೋಶಿ, ಲೋಕಾಚಲಯ್ಯನವರು, ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ನಾಳೆ. ನಾವು ಇವತ್ತು ರಾತ್ರಿ ಎಷ್ಟೊತ್ತಿದ್ರು ಅಲ್ಲಿ ಸೇರ್ಬೇಕು. ಇವತ್ತೇ ಹೊರಡ್ತಾರೆ ಅದು ಸಂಜೆ ಮುಗಿಸಿ ಹೋಗ್ತೇವೆ. ಆ ಸಂಜೆ ಅದನ್ನು ಒಂದು ಮುಕ್ಕಾಲು ಗಂಟೆ ಇತ್ತು ಆ ಕಾರ್ಯಕ್ರಮ ಇದ್ದು ಹೊರಡ್ಬಿಡ್ತೀವಿ. ತಾವು ವೈದ್ಯರ ಸಲಹೆಯನ್ನು ಮೀರಬಾರದು ಅಂದ್ರೆ ಅವರು ಹೇಳಿದ ಸಂದರ್ಭದಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡ್ಬಿಟ್ರೆ ಆಮೇಲೆ ಸರಿ ಹೋಗ್ತೇವೆ. ಆವಾಗೇ ನಾವು ಹಠ ಮಾಡ್ತೇವೆ ಅವಾಗ ಸ್ವಲ್ಪ ಒಂದು ಎರಡು ದಿವಸ ಹೆಚ್ಚು ಕಮ್ಮಿ ರೆಸ್ಟ್ ತಗೊಂಡ್ರೆ ತಪ್ಪೇನಿಲ್ಲ. ಬಟ್ ಅವರು ನೀವು ರೆಸ್ಟ್ ಸಾಕು ಅಂತ ಅನ್ನೋ ತನಕ ಅದು ಅದು ಮಾತ್ರ ಹಠ ಮಾಡೋದು ಬೇಡ. ಅದು ಮಾರ್ಚ್ ತಿಂಗಳಲ್ಲಿ ವಿಜಯಪುರದಲ್ಲಿ ಪರೀಕ್ಷೆಗಳಿದೆ ಉಡುಪಿ ಬಂದದ್ದು ಯಾಕೆ ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ರೆ ಅನುಕೂಲ ಆಗ್ತಿತ್ತ ಇನ್ನು ಹೆಚ್ಚಿನ ಸೌಕರ್ಯಗಳು ಪೂಜೆ ಡಾಕ್ಟರ್ಗಳು ಪೂಜೆ ಆಗುತ್ತೆ ವಿದ್ಯಾಪೀಠದಲ್ಲಿ ಚಿಕ್ಕ ಸ್ವಾಮಿಗಳು ಅಲ್ಲಿ ಅಂದ್ರೆ
ಬೇಕಾಗುತ್ತೆ. ಇಷ್ಟಾಗಿದೆ ಅಂತ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ತುಂಬಾ ಸಣ್ಣವರು ಇದ್ರೆ ಉತ್ತಮ ನಿಮಗೆ. ಹೈದರಾಬಾದಿಂದ ಇಲ್ಲಿ ಬಂದಿದ್ದ ಸಣ್ಣವರು ಕೂಡ ಬೆಂಗಳೂರಲ್ಲಿ ಇದ್ರೆ ಕೆಲವು ದಿವಸ ನಿಮ್ಗೆ ಅನುಕೂಲ. ಸ್ವಾಮಿಗಳು ಬೆಂಗಳೂರಿನಲ್ಲಿ ಇದ್ರೆ ಅವ್ರು ಪೂಜೆ ಮಾಡ್ತಾರೆ, ತಾವು ಜಪ ಮಾಡಬಹುದು, ತೀರ್ಥ ಆಗಿರ್ತಾರೆ, ಕೊಡ್ತಾರೆ. ಅಲ್ಲ ಇರ್ತಾರೆ, ನಾವು ಬೆಂಗಳೂರಿಗೆ ಹೋದಾಗ ಅವ್ರ ಜೊತೆಲಿ ಇದ್ರೆ ಕೆಲವೆಲ್ಲ ಅವ್ರು ಮಾಡ್ತಾರೆ. ಅವರೇ ಮಾಡಿ ಅದಕ್ಕೆ ಆಗ್ಬೋದು ಅಂತ ಅವರೇ ಅಂದ್ರು. ಔಷಧಿ ಏನ ಹೇಳಿದಾರೆ ನಾವು ಕೆಳಭಾಗದ ಈ ಬೆನ್ಮೂಳೆಯಲ್ಲಿ L1 L2 L3 ಅಂತ ಹೇಳ್ತದೆ. ಅದು L3 ಸ್ವಲ್ಪ ಹೃದಯ ಪ್ರದೇಶದಿಂದ ಸ್ವಲ್ಪ ಮೇಲೆ ಮಾನಸಿಕವಾಗಿ ಸ್ವೀಕಾರ ಮಾಡ್ಬಿಡಿ, ಮಾನಸಿಕವಾಗಿ ಸ್ವೀಕಾರ ಮಾಡ್ಬಿಡಿ. ಯಾರೋ ಒಬ್ರು ಮಡಿಲೇ ಇರೋದು ಹೌದು, ರಾಯರ ವಸ್ತ್ರ ತಟ್ಟೆ ಕೊಟ್ರೆ ಆಹಾರದ ನಿಯಮ ಇಲ್ಲ, ಆಹಾರದ ನಿಯಮ ಏನಿಲ್ಲ. ವೈಶಾಖದಲ್ಲಿ ಚಂದ್ರಿಕಾ ಮಂಗಳ ಇಟ್ಕೊಳ್ಳೋಣ ತಿಳ್ಕೊಂಡಿದ್ದೀರಿ. ಅಟ್ಟೊಂದಿ ತಮಗೆ ಪೂರ್ಣ ಆರೋಗ್ಯ ಕೊಟ್ಬಿಡಿ ಅಂತ ದೇವರು ಪ್ರಾರ್ಥನೆ ಮಾಡಿದ್ವಿ. ಅದು ಇನ್ನು ತಾರೀಕು ಮಾಡಲಿಲ್ಲ, ತಮ್ಮನ್ನ ವೈಶಾಖ ಮಾಡ್ತಾರೆ. ವೈಶಾಖ ಬೋಳ ವೈಶಾಖ ಕೃಷ್ಣ ಪಕ್ಷದಲ್ಲಿ ಅದು ಇಲ್ಲ 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 ಅಲ್ಲಿ ನಮಗೂ ನರಸಿಂಹ ಜಯಂತಿ ಇರ್ತದೆ. ವೈಶಾಖ ಕೃಷ್ಣ ಪಕ್ಷದಲ್ಲಿ ನಮಗೂ ವೈಶಾಖ ಕೂಡ ಕೃಷ್ಣ ಪಕ್ಷದಲ್ಲಿಯೂ ಬಹುಶಃ ಪಂಚಮಿ ಆದ್ಮೇಲೆ ಷಷ್ಠಿ ಸಪ್ತಮಿ ಅಷ್ಟಮಿ ಆ ಪ್ರಾಂತ ಷಷ್ಠಿ ಸಪ್ತಮಿ ಆರೋಗ್ಯವಾಗಿದ್ದೀರಾ ಸ್ವಾಮಿಗಳನ್ನ ರೆಸ್ಟ್ ಪೀರಿಯಡ್ ಅಲ್ಲಿ ಎಲ್ಲಿಯೂ ಶ್ರಮ ಕೊಡಬಾರ್ದು ಅಂತ ನೀವೆಲ್ಲ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಏನು ಇಷ್ಟ ಅವರು ಕೇಳೋದಿಲ್ಲ, ಆದ್ರೂ ನೀವು ಅದನ್ನ ಪ್ರಸಾದ ಇಲ್ಲಿ ಇಲ್ಲಿ ಇರ್ತೇವೆ ಸರ್. ರಾಘವೇಂದ್ರ ಸ್ವಾಮಿಗಳ ರಕ್ಷಾ ಕವಚ ವಸ್ತ್ರ ತಾವು ಕೂತ್ಕೊಳ್ಳಿ, ನೀವು ಮಡಿ ಕೆಲಸ ರಾಯರ ಮಂತ್ರಾಕ್ಷತೆ ಪ್ರಸಾದ ರಾಘವೇಂದ್ರ ಸ್ವಾಮಿ ಬೃಂದಾವನ ತಾವು ವಿಶ್ರಾಂತಿ ತಗೊಳ್ಳಿ. ರಾಯರಲ್ಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ತಮಗೆ ವಿಶೇಷವಾದ ಆರೋಗ್ಯ ಆಯುಷ್ ಭಗವಂತ ವಿಶೇಷ ಸಮಾಜಕ್ಕೋಸ್ಕರವಾಗಿ ಶಾಸ್ತ್ರಕ್ಕೋಸ್ಕರವಾಗಿ ಅವ್ರು ಕೊಟ್ಟೆ ಕೊಡ್ತಾರೆ. ಬೇಗ ರೆಸ್ಟ್ ಪೀರಿಯಡ್ ಮುಗಿದು ಮತ್ತೆ ನಾರ್ಮಲ್ ಇದಕ್ಕೆ ನೋಡಿದ್ರೆ ಎಷ್ಟೋ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದಲ್ಲ ಫೋಟೋ ನೋಡಿದ್ರೆ ಅವತ್ತು ಇವತ್ತಿಗೂ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ. ಪಾಠ ಶುರುವಾದ್ಮೇಲೆ ಒಳ್ಳೆ ಚೈತನ್ಯ ಬಂತು, ಪಾಠ ನಡೀತಾ ಇದ್ರೆ ಅವ್ರಿಗೆ ಚೈತನ್ಯ. ಪಾಠ 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 ಸುಧಾ ಪಾಠ ದಿವಸ ನಡೀತಾ ಇದೆ, ಅದನ್ನ ಚೈತನ್ಯ. ಅಲ್ಲ ಅವ್ರಿಗೆ ಎರಡೇ ಪೀಡ ಅಂತ ತೊಂದ್ರೆ,
ಒಂದು ಚಾತುರ್ಮಾಸ್ಯ ಒಂದು ಪರ್ಯಾಯ ಇಟ್ಕೊಂಡೆ. ಬ್ಯಾಂಕಿನ ತುಂಬಾ ಆಕ್ಟಿವ್ ಆಗಿರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಹೌದೌದು, ಸಂಚಾರ ಇದೆಲ್ಲ ಇದ್ದಾಗ ಆಕ್ಟಿವ್ ಇರ್ಲಿ ಹೆಚ್ಚು. ಮತ್ತೆ ನಾವು ಓಡ್ಬರ್ತೀವಿ, ನಾವು ನಿರಾತಂಕವಾಗಿ ವಿಶ್ರಾಂತಿಯನ್ನು ಪಡೀರಿ. ನಾಡದ್ದು ಅಖಿಲ ಭಾರತ ಚಿಂತನ ಬೈಠಕ್ ಅನ್ನುವಂತಹದ್ದು ಮಂತ್ರಾಲಯದಲ್ಲಿ ಆಗಸ್ಟ್ ನಲ್ಲಿ ಎಲ್ಲ ಸಂಘ ಪ್ರಮುಖರದು ಹೋದ ಬಾರಿ ಬೃಂದಾವನದಲ್ಲಿ ಆಗಿತ್ತದು, ಅದು ಈ ಬಾರಿ ಮಂತ್ರಾಲಯದಲ್ಲಿ ಆಗಸ್ಟ್ ಅಲ್ಲಿ. ಅದು ಅವ್ರದ್ದು ಮುಂಚೆನೇ ಫಿಕ್ಸ್ ಆಗ್ತದಂತೆ ಅದು. ಆಗ ಅಮಿತ್ ಶಾ, ಮೋದಿ ಅವರು, ಮತ್ತೆ ಮೋಹನ್ ಭಾಗವತ್ ಅವರು ಎಲ್ಲ ಮೋದಿ ಅವರು ಎಲ್ಲ ಬರ್ತಾರೆ. ಒಟ್ಟು 5 ದಿನದ ಕಾರ್ಯಕ್ರಮ, ಅದರಲ್ಲಿ ಎಲ್ಲ ಆಲ್ ಅಖಿಲ ಭಾರತದ ಮಟ್ಟದಲ್ಲಿ ಎಲ್ಲಾ ರಾಜ್ಯದಿಂದ ಪ್ರಮುಖರೆಲ್ಲ ಬರ್ತಾರೆ. ಸಾರ್ವಜನಿಕರ ಕಾರ್ಯಕ್ರಮ ಅಲ್ಲ, ಚಿಂತನ ಬೈಠಕ್. ಆಗ ಎಲ್ಲ ಮುಖ್ಯವಾದ ವಿಷಯಗಳ ಚರ್ಚೆ ಎಲ್ಲ ನಡೀತದೆ. ಚಾತುರ್ಮಾಸದಲ್ಲಿ ಇದ್ರಿಂದ ವಿಡಿಯೋ ಇದರಲ್ಲಿ ಮಾಡಿಸ್ತೇವೆ, ವಿಡಿಯೋ ಕಾನ್ಫರೆನ್ಸ್ ಮಾಡಿಸ್ತೇವೆ, ವಿಡಿಯೋ ಕಾನ್ಫರೆನ್ಸ್ ಮಾಡಿಸ್ತೀವಿ. ತಾವು ಮಾತಾಡೋಣ ಅಲ್ಲಿಂದ ಬೆಂಗಳೂರು ಚಾತುರ್ಮಾಸ. ಏನ್ ತೊಂದರೆ ಇಲ್ಲ, ಬೆಂಗಳೂರಿಂದ ತಂತ್ರಜ್ಞಾನಗಳಿದ್ದಾವೆ. ಒಟ್ಟಲ್ಲಿ ಹಿಂದೂ ಹಿಂದೂ ಸಂಘಟನೆ ಮುಖ್ಯ ಅಂತ ಹೇಳ್ತಾರೆ, ದೊಡ್ಡ ಕಾರ್ಯಕ್ರಮ. ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಬರ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ, ಬಂದು ನಾವು ದರ್ಶನ ತಗೊಳ್ಬೇಕು ಅಂತ. ರಾಹುಲ್ ಗಾಂಧಿ ಬರ್ತೀವಿ ಅಂತಂದ್ರೆ ಈಗ ಎಲೆಕ್ಷನ್ ಬಂತಲ್ಲ, ಎಲೆಕ್ಷನ್ ಹತ್ರ ಬಂದ